ಪಟಾಕಿ ವ್ಯಾಪಾರ ಮಾಡುವ ದೇವ್ವ. ತುನಿಗುಬಚ್ಚೆ ಊರಿನಲ್ಲಿ ಎಲ್ರೂ ದೀಪಾವಳಿ ಹಬ್ಬ ಬರ್ತಾ ಇದೆ ಅಂತ ತುಂಬಾನೇ ಖುಷಿಯಾಗಿದ್ರು. ತುನಿಗುಬ್ಬಚ್ಚಿ ಹಾಗೂ ಬುಜ್ಜಿಗುಬ್ಬಚ್ಚಿ ಕೂಡ ದೀಪಾವಳಿಗೆ ಏನೇನು ತಗೊಳ್ಬೇಕು ಅಂತ ಇಬ್ರು ಸೇರಿ ಮಾತಾಡ್ತಾ ಇದ್ರು. ಹೀಗಿರುವಾಗ ದೀಪಾವಳಿ ಹಬ್ಬಕ್ಕೆ ಮೊದಲನೇ ದಿನ ರಾತ್ರಿ ಒಂದು ದೇವ್ವ ಅದಕ್ಕೆ ಇಷ್ಟವಾದ ಪಟಾಕಿಗಳನ್ನ ಗಾಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಬರ್ತಿತ್ತು. ಆ ದೇವ್ವವನ್ನು ನೋಡಿ ಅದರ ಧ್ವನಿಯನ್ನ ಕೇಳಿ ಪಾಪ ಎಲ್ರೂ ತುಂಬಾ ಹೆದರ್ತಾ ಇದ್ರು. ಪಟಾಕಿ ಪಟಾಕಿ, ಇವಾಗ್ಲೇ ತಗೊಂಡ್ ಬಂದಿರುವ ಪಟಾಕಿ, ಬನ್ನಿ ಬನ್ನಿ ಎಲ್ರೂ ಬಂದು ತಗೊಳ್ಳಿ. ಆವಾಗ ಕುಹು ಬಾತು ದೇವ್ವ ಇದೆ ಅನ್ನುವ ವಿಷಯ ಗೊತ್ತಿಲ್ಲದೆ ಯಾರಪ್ಪ ಅದು ಅಂತ ನೋಡಕ್ಕೆ ಹೊರಗಡೆ ಬಂತು. ಆವಾಗ ದೇವ್ವ ಪಟಾಕಿ ವ್ಯಾಪಾರ ಮಾಡ್ತಾ ಇರೋದನ್ನ ನೋಡಿ ಪಾಪ ಭಯದಲ್ಲಿ ಮೂಚು ಹೋಗಿ ಬಿದ್ದ್ಬಿಡ್ತು. ಹೀಗೆ ಟುನಿಗುಬಚ್ಚಿ ಹಾಗೂ ಊರಿನವರು ಎಲ್ರು ಕೂಡ ಆ ದೆವ್ವನ ನೋಡಿ ದೆವ್ವ ಸಾಯಿಸ್ಬಿಡುತ್ತೋ ಏನೋ ಅಂತ ಅಂದ್ಕೊಂಡು ಹೆದರ್ಕೊಂಡು ಯಾರು ಹೊರಗಡೆ ಹೋಗ್ತಿರ್ಲಿಲ್ಲ. ಹಾಗೆ ಆ ದೆವ್ವ ಆ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಹೋಗ್ಬಿಡ್ತು. ಹೀಗಿರುವಾಗ ಮರುದಿನ ಬೆಳಿಗ್ಗೆ ದೀಪಾವಳಿ ಹಬ್ಬ. ತುನಿಗುಬಚ್ಚಿಗೆ ಇಬ್ರು ಗೆಳತಿಯರಿದ್ರು, ಒಬ್ಳು ಚೋಟುಗಿಳಿ ಇನ್ನೊಬ್ಳು ಚಿಚುಕಾಗೆ. ಅವರೆಲ್ಲರೂ ಯಾವಾಗ್ಲೂ ಒಟ್ಟಿಗೆ ಕೆಲ್ಸಕ್ಕೆ ಹೋಗಿ ಕಷ್ಟಪಟ್ಟು ಅಲ್ಲಿ ಕೆಲ್ಸ ಮಾಡಿ ಹಣ ಸಂಪಾದನೆ ಮಾಡ್ತಾ ಇದ್ರು. ಅವರ ಮಕ್ಕಳಾದ ಗುಜ್ಜಿ, ಬನ್ನು, ಚಿನ್ನು ಕೂಡ ಒಳ್ಳೆ ಗೆಳೆಯರಾಗಿದ್ರು. ಅವರೆಲ್ಲರೂ ಕೂಡ ಯಾವಾಗ್ಲೂ ಒಟ್ಟಿಗೆ ಓದ್ಕೊಳ್ತಾ ಇದ್ರು, ಒಟ್ಟಿಗೆ ಆಟ ಆಡ್ತಾ ಇದ್ರು. ಹೀಗೆ ಚಿಕ್ಕ ಮಕ್ಕಳೆಲ್ಲರೂ ಸೇರಿ ಸಂತೋಷವಾಗಿದ್ರು. ಅವರು ಕೂಡ ದೀಪಾವಳಿ ಹಬ್ಬದ ಬಗ್ಗೆನೆ ಸುಮಾರು ದಿನಗಳಿಂದ ಮಾತಾಡ್ತಿದ್ರು. ತುನಿಗುಬ್ಬಚ್ಚಿಯ ಮಗಳಾದ ಬುಜ್ಜಿಗುಬ್ಬಚ್ಚಿಗೆ ಧೈರ್ಯ ತುಂಬಾನೋ ಜಾಸ್ತಿ. ಅವಳು ಅಷ್ಟು ಧೈರ್ಯವಂತವಾಗಿರೋದು ತುನಿಗುಬ್ಬಚ್ಚಿಗೆ ಭಯ ಆಗ್ತಿತ್ತು. ಬುಜ್ಜಿ, ದೀಪಾವಳಿ ಹಬ್ಬಕ್ಕೆ ಸುಮಾರು ಪಟಾಕಿ ತಗೊಂಡು ಇವತ್ತು ನಾವು ಪಟಾಕಿ ಹೊಡಿಬೇಕು. ಹಾ ಹೌದು, ನಾನು ಅಮ್ಮನ ಹತ್ರ ಈಗಾಗ್ಲೇ ಹೇಳ್ಬಿಟ್ಟು ಬಂದಿದ್ದೀನಿ ನನಗೆ ಸುಮಾರು ಪಟಾಕಿಗಳು ಬೇಕು ಅಂತ. ಆ ಹೌದು, ಪಟಾಕಿ ಬಿಟ್ರೆ ಬೇರೆ ಏನೂ ಬೇಡ. ಆ ಹೌದು, ಆದ್ರೇನ್ ಮಾಡೋದು, ನಮ್ಮ ಊರಲ್ಲಿರೋದು ಒಂದೇ ಒಂದ್ ಪಟಾಕಿ ಅಂಗಡಿ, ಅದ್ರಲ್ಲಿರೋ ಪಟಾಕಿನ ಎಲ್ರೂ ತಗೊಂಡ್ರೆ ಖಾಲಿ ಆಗುತ್ತೆ, ಅವಾಗೇನ್ ಮಾಡೋದು? ಹಾಗೆಲ್ಲ ಏನು ಆಗಲ್ಲ ಬುಜ್ಜಿ. ಹಾಗೆ ಮಕ್ಕಳು ಮೂಜನ ಮಾತಾಡ್ಕೊಂಡು ಅವ್ರವ್ರ ಮನೆಗೆ ಹೋದ್ರು. ಬುಜ್ಜಿಗುಬ್ಬಚ್ಚಿ ಅವ್ರ ಮನೆಗೆ ಬಂದಾಗ ಕೆಲ್ಸ ಮಾಡ್ತಾ ಇದ್ದ ಟುನಿಯ ಹತ್ತಿರ, ಅಮ್ಮ ನಾಳೆ ದೀಪಾವಳಿ ಹಬ್ಬಕ್ಕೆ ಬೇಗ ಹೋಗಿ ಪಟಾಕಿ ಎಲ್ಲ ತಗೊಂಡ್ ಬರ್ತೀಯಾ ಅಮ್ಮ? ಆ ಸರಿ ಬುಜ್ಜಿ, ಹೋಗ್ತೀನಿ. ನಮ್ಮ ಊರಲ್ಲಿರೋದು ಒಂದೇ ಒಂದು ಪಟಾಕಿ ಅಂಗಡಿ ಅಲ್ವಾ, ನಾವು ಬೇಗ ಹೋಗಿಲ್ಲಂದ್ರೆ ಆಮೇಲೆ ಎಲ್ಲಾನು ಖಾಲಿಯಾಗುತ್ತೆ. ಹಾ ಹೌದಮ್ಮ, ಅದಕ್ಕೆ ಹೇಳಿದ್ದು, ನಾಳೆ ಬೆಳಿಗ್ಗೆ ಬೇಗ ಹೋಗಿ ತಗೊಂಡ್ ಬಾ ಅಂತ. ಆ ಸರಿ, ಹೋಗ್ತೀನಿ. ನನ್ ಜೊತೆ ನೀನು ಬರ್ತೀಯಾ? ಹಾ ನಾನಾ? ಸರಿ ಅಮ್ಮ, ನಾನು ಬರ್ತೀನಿ, ನನ್ಗೆ ಯಾವ್ದಿಷ್ಟನೋ ಅದನ್ ತಗೊಳ್ತೀನಿ. ಹಾಗೆ ಬುಜ್ಜಿ ಟುನಿ ಹತ್ರ ಹೇಳಿದ್ಲು. ಹಾಗೆ ಮರುದಿನ ಬೆಳಿಗ್ಗೆ ದೀಪಾವಳಿ ಅನ್ನೋದ್ರಿಂದ ಮಕ್ಕಳೆಲ್ಲರೂ ಕೂಡ ತುಂಬಾನೇ ಖುಷಿಯಾಗಿದ್ರು. ಹೀಗಿರುವಾಗ ಟುನಿಗುಬಚ್ಚಿ ಬೆಳಗ್ಗೆ ಇದ್ದು ಮನೇಲಿ ಪೂಜೆ ಮಾಡಿ ಬುಜ್ಜಿನ ಕರ್ಕೊಂಡು ಅವಳು ಅಂಗಡಿಗೆ ಹೋದ್ಲು. ಹಾಗೆ ಲೂಸಿ ಪಾರಿವಾಳದ ಪಟಾಕಿ ಅಂಗಡಿಗೆ ಪಟಾಕಿ ತಗೊಳಕ್ಕೆ ಹೋಗ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಆ ಅಂಗಡಿಗೆ ಹೋದವರು ಎಲ್ರು ಕೂಡ ತಿರುಗಿ ವಾಪಸ್ ಬರ್ತಾ ಇದ್ರು. ಆವಾಗ ವಾಪಸ್ ಬರ್ತಾ ಇದ್ದ ಮಹಿಹದ್ದು ಟುನಿನ ನೋಡಿ, ಅರೆ ಏಂಟುನಿ, ಎಲ್ಲಿಗೆ ಹೋಗ್ತಾ ಇದೀಯಾ? ಆ ಪಟಾಕಿ ತಗೊಂಡ್ ಬರಕ್ಕೆ. ಯಾಕೆ, ಏನಾಯ್ತು? ಏನೋ ಟೋನಿ, ಪಟಾಕಿ ಖಾಲಿಯಾಗಿದೆ ಅಂತ ಕಾಣಿಸ್ತಿದೆ, ಹೋದವರು ಎಲ್ಲರೂ ವಾಪಸ್ ಬರ್ತಿದ್ದಾರೆ. ಹೌದಾ, ಇವಾಗ ಪಟಾಕಿಗೆ ಏನ್ ಮಾಡೋದು? ಏನೋ, ಯಾವ್ದಕ್ಕೋ ಒಂದ್ಸಲ ಅಂಗಡಿಗೆ ಹೋಗಿ ಕೇಳಿ ನೋಡು, ಪಟಾಕಿ ಇದ್ರೆ ತಗೋ, ಇಲ್ಲಾಂದ್ರೆ ಪುನಃ ಪಟಾಕಿ ಯಾವಾಗ ಬರುತ್ತೆ ಅಂತ ಕೇಳ್ಬಿಟ್ಟಾದ್ರೂ ಬಾ. ಆ ಸರಿ, ನಾನು ಹೋಗಿ ಬರ್ತೀನಿ. ಹಾಗೆ ಟುನಿ ಬುಜ್ಜಿ ಇಬ್ರು ಕೂಡ ತುಂಬಾ ಸ್ಪೀಡ್ ಆಗಿ ಲೂಸಿ ಪಾರಿವಾಳದ ಅಂಗಡಿಗೆ ಹೋದ್ರು. ಅಲ್ಲಿ ಲೂಸಿ ಪಾರಿವಾಳ ಮಾತ್ರ ಒಬ್ಳೇ ಇದ್ಲು. ಏನ್ ಲೂಸಿ, ಪಟಾಕಿ ಏನೂ ಇಲ್ವಾ? ಇಲ್ಲ ಟುನಿ ಅವ್ರೆ, ಸ್ವಲ್ಪ ಬೇಗ ಬರ್ಬಾರ್ದಾಗಿತ್ತಾ, ಎಲ್ಲಾನು ಇತ್ತು, ಇವಾಗ್ಲೇ ಎಲ್ರು ತಗೊಂಡ್ ಹೋದ್ರು. ಹೌದಾ, ಅಯ್ಯೋ, ಹಾಗಾದ್ರೆ ಪಟಾಕಿ ಇಲ್ವಾ? ಇಲ್ಲ, ನನಗೂ ಹುಷಾರಿಲ್ಲ, ಅದಕ್ಕೆ ಜಾಸ್ತಿ ಪಟಾಕಿ ತಗೊಂಡ್ ಬರ್ಲಿಲ್ಲ, ಕ್ಷಮಿಸ್ಬಿಡಿ. ಇವಾಗ ತರ್ಸಕ್ ಆಗಲ್ವಾ ನಿನ್ನಿಂದ? ಅಯ್ಯೋ ಇಲ್ಲ ರೀ, ನನಗೆ ಹುಷಾರಿಲ್ಲ, ನನ್ನಿಂದ ಹೋಗಕ್ಕಾಗಲ್ಲ. ಅಯ್ಯೋ, ಇಲ್ಲಿದ್ದು ನಿಮ್ದು ಒಂದೇ ಒಂದು ಅಂಗಡಿ, ಸ್ವಲ್ಪನಾದ್ರೂ ಪಟಾಕಿ ಇದ್ದಿದ್ರೆ ತುಂಬಾನು ಚೆನ್ನಾಗಿರ್ತಿತ್ತು. ಅಯ್ಯೋ ಸಾರಿ ಅಮ್ಮ, ಬೇಜಾರು ಮಾಡ್ಕೋಬೇಡ. ಹಾಗೆ ಟುನಿ ಹಾಗೂ ಬುಜ್ಜಿ ಇಬ್ರು ಬೇಜಾರಿಂದ ಮನೆಗೆ ವಾಪಸ್ ಬಂದ್ರು. ಸರಿ ಬಿಡು ಬುಜ್ಜಿ, ಇಲ್ಲಾಂದ್ರೆ ಏನ್ ಮಾಡೋದು? ಅದು ಪಟಾಕಿ ಹೊಡಿಬೋದು ಅಂತ ತುಂಬಾನೇ ಖುಷಿಯಾಗಿದ್ದೆಮ್ಮ ನಾನು. ಸರಿ ಬಿಡು, ಏನ್ ಮಾಡಕ್ಕಾಗುತ್ತೆ, ನಿನಗ್ ಮಾತ್ರ ಅಲ್ಲ ಸುಮಾರು ಜನರಿಗೆ ಪಟಾಕಿ ಇಲ್ಲ, ಪಾಪ ಅವ್ರಿಗೂ ಕೂಡ ಕಷ್ಟ ತಾನೆ. ಹೌದಮ್ಮ, ಅವರಲ್ಲಿ ಇವಾಗ ನಾನು ಒಬ್ಳು,
ಪಾಪ ಬುಜ್ಜಿ ತುಂಬಾನೇ ಬೇಜಾರು ಮಾಡ್ಕೊಳ್ತಿದ್ಲು. ಹಾಗೆ ಅವರಿಬ್ರು ಮನೆಗೆ ಹೋದ್ರು. ಆವಾಗ್ಲೇ ಬನ್ನು ಚಿನ್ನು ಇಬ್ರು ಕೂಡ ಬುಜ್ಜಿನ ನೋಡಕ್ಕೆ ಬಂದ್ರು. ಬುಜ್ಜಿ, ಪಟಾಕಿ ಇಲ್ಲ ಅಂತೆ. ಹಾ ಹೌದ್ ಕಣೋ, ನಾನು ಅಮ್ಮ ಇವಾಗಷ್ಟೇ ಅಂಗಡಿಗೆ ಹೋಗಿ ವಾಪಸ್ ಬರ್ತಿರೋದು. ಅಯ್ಯೋ, ಹಾಗಾದ್ರೆ ಈ ಸಲ ಪಟಾಕಿಗಳು ಇಲ್ವಾ? ಆ ಏನ್ ಮಾಡೋದು, ಪಟಾಕಿ ಇಲ್ದೆ ರಾತ್ರಿ ಏನ್ ಮಾಡೋದು ಹೇಳ್ ನೋಡೋಣ. ಇನ್ನೇನ್ ಮಾಡೋದು, ಎಲ್ರು ಯಾವಾಗ ತರ ಆಟ ಆಡೋದು ಅಷ್ಟೇ ಕಣೋ. ಹಾಗೆ ಮಕ್ಕಳೆಲ್ಲರು ತುಂಬಾನು ಬೇಜಾರಿಂದ ಮಾತಾಡ್ತಾ ಇದ್ರು. ಸ್ವಲ್ಪ ಸಮಯದ ನಂತರ ಎಲ್ರು ಕೂಡ ಅವ್ರವ್ರ ಮನೆಗೆ ಹೋಗ್ಬಿಟ್ರು. ಹಾಗೆ ರಾತ್ರಿ ಸಮಯನೂ ಆಯ್ತು. ತುನಿಗುಬ್ಬಚ್ಚಿ ಚಿಚುಕಾಗಿ ಚೋಟುಗಿಳಿ ಮಹಿ ಹದ್ದು ಎಲ್ರು ಹೊರಗಡೆ ಮಾತಾಡ್ತಾ ಇದ್ರು. ಅವಾಗ ಬುಜ್ಜಿ ಮನೆಯಿಂದ ಹೊರಗಡೆ ಬಂದ್ಲು. ಅವಳ ಗೆಳೆಯರ ಜೊತೆ ಸೇರಿ ಅವಳನ್ನು ಆಟ ಆಡ್ತಾ ಇದ್ಲು. ಹೀಗಿರುವಾಗ ರಾತ್ರಿ ಸಮಯ ದೇವ್ವ ಪುನಃ ಪಟಾಕಿ ವ್ಯಾಪಾರ ಮಾಡ್ಕೊಂಡು ಬರ್ತಾ ಇತ್ತು. ಪಾಪ ದೇವ್ವ ತುಂಬಾನೇ ಬೇಜಾರಲ್ಲಿತ್ತು. ಯಾರೂ ನನ್ನ ಹತ್ರ ಬಂದು ಪಟಾಕಿ ತಗೊಂಡು ಹೋಗ್ತಾ ಇಲ್ಲ. ಎಲ್ರು ನನ್ನನ್ನು ನೋಡಿ ಹೆದರ್ತಾ ಇದ್ದಾರೆ. ಯಾರಾದ್ರೂ ನನ್ನ ಹತ್ರ ಪಟಾಕಿ ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಯಾರೋ ತಗೊಳ್ತಿಲ್ವಲ್ಲ, ತಗೊಂಡ್ರೆ ನಾನು ತುಂಬಾನೇ ಸಂತೋಷ ಪಡ್ತೀನಿ. ಹಾಗಂತ ಅಂದ್ಕೊಂಡು ಆ ದೇವ್ವ ತುಂಬಾನೇ ಬೇಜಾರಿಂದ ಪಟಾಕಿ ವ್ಯಾಪಾರ ಮಾಡಿಕೊಂಡು ಊರೊಳಗಡೆ ಕಿಚ್ಕೊಂಡು ಹೋಗ್ತಾ ಇತ್ತು. ಆವಾಗ ಆ ದೇವನ ನೋಡಿ ತುನಿಗುಬ್ಬಚ್ಚಿ ಬುಜ್ಜಿನ ಒಳಗಡೆ ಕರ್ಕೊಂಡು ಹೋದ್ಲು. ದೇವ ಏನ್ ಮಾಡುದು ಅಂತ ಗೊತ್ತಿಲ್ಲದೆ ಅಲ್ಲೇ ಸ್ವಲ್ಪ ಹೊತ್ತು ನಿಂತ್ಕೊಳ್ತಾ ಇತ್ತು. ಏನೋ ಈ ದೇವ, ಯಾಕಿಲ್ ನಿಂತಿದ್ಯೋ, ಯಾರನ್ನ ಸಾಯಿಸುತ್ತೋ ಏನೋ. ಅರೆ ಅಮ್ಮ, ಯಾಕಮ್ಮ ಎಲ್ರೋ ಹೆದರ್ತಾ ಇದ್ದೀರಾ? ಮತ್ತೆ ದೇವನ ನೋಡಿ ಹೆದರಿಕೆ ಆಗಲ್ವಾ? ಅಯ್ಯೋ ಪಾಪ, ಆ ದೇವ ಒಂದ್ ವೇಳೆ ನಿಜವಾಗ್ಲೂ ಪಟಾಕಿ ವ್ಯಾಪಾರ ಮಾಡಕ್ಕೆ ಬಂದಿದ್ರೆ ತಗೊಳ್ಬೋದು ತಾನೆ. ನಾನು ಇವಾಗ್ಲೇ ಅಲ್ಲಿ ಹೋಗ್ತೀನಿ. ಅಯ್ಯೋ ಬುಜ್ಜಿ ಬೇಡಮ್ಮ, ಹಾಗೆ ಹೋಗ್ಬೇಡ. ಹಾಗಂತ ತುನಿಗುಬ್ಬಚ್ಚಿ ಎಷ್ಟೇ ತಡೆದ್ರು ಬುಜ್ಜಿ ಅವಳ ಮಾತು ಕೇಳದೆ ದೇವದ ಹತ್ತಿರ ಪಟಾಕಿ ತಗೊಳೋದಕ್ಕೋಸ್ಕರ ಹೋಗ್ತಾ ಇದ್ಲು. ಹಾಗೆ ಬುಜ್ಜಿ ಗುಬ್ಬಚ್ಚಿ ದೇವದ ಹತ್ರ ಹೋಗ್ತಾ ಇರೋದನ್ನ ಚಿಚುಕಾಗೇನು ನೋಡ್ತಾ ಇತ್ತು. ಹಾ ಬಾ ಮಗು, ಬಾ ಬಾ, ಪಟಾಕಿ ಇದೆ ತಗೋ. ಅರೆ ನೀನು ನಿಜವಾಗ್ಲು ಪಟಾಕಿ ವ್ಯಾಪಾರ ಮಾಡೋದಕ್ಕೋಸ್ಕರ ಊರೊಳಗಡೆ ಬರ್ತಿದ್ಯಾ? ಹಾ ಹೌದು, ವ್ಯಾಪಾರಕ್ಕೇನೆ. ಆದ್ರೆ ಯಾರು ತಗೊಳ್ತಾನೆ ಇಲ್ವಲ್ಲ. ನಿನ್ನ ನೋಡಿ, ನಿನ್ ಧ್ವನಿ ಕೇಳಿ ಹೆದರ್ಕೊಂಡು ಯಾರು ಹೊರಗಡೆ ಬರ್ತಾ ಇಲ್ಲ. ಹೌದು, ಆದ್ರೆ ಅದಕ್ಕೆ ನಾನೇನ್ ಮಾಡೋಕ್ಕಾಗುತ್ತೆ ಹೇಳು. ಸರಿ, ಮೊದಲು ನೀನ್ ಯಾಕೆ ಪಟಾಕಿ ವ್ಯಾಪಾರ ಮಾಡ್ತಿದ್ಯಾ? ನನಗಿದಂದ್ರೆ ಇಷ್ಟ, ಅದಕ್ಕೆ ಮಾಡ್ತಾ ಇದ್ದೀನಿ. ಸರಿ ಒಳ್ಳೇದು, ಪಟಾಕಿ ತಗೊಂಡ್ ಬಂದು ಒಳ್ಳೆ ಕೆಲ್ಸನೇ ಮಾಡಿದೀಯಾ. ನಾನ್ ತಗೊಳ್ತೀನಿ, ಉಳಿದವ್ರ ಹತ್ರನೇ ಹೇಳ್ತೀನಿ. ಹಾಗೆ ಬುಜ್ಜಿಗುಬ್ಬಚ್ಚಿ ಕೆಲವು ಪಟಾಕಿಗಳನ್ನ ದೇವದ ಹತ್ರ ತಗೊಂಡಾಗ ದೇವನು ಅದನ್ನ ನೋಡಿ ತುಂಬಾನೇ ಖುಷಿ ಆಯ್ತು. ಹಾಗೆ ಬುಜ್ಜಿನು ತುಂಬಾನು ಸಂತೋಷವಾಗಿ ಪಟಾಕಿಗಳನ್ನ ತಗೊಂಡು ಅದನ್ನ ಮನೆಗೆ ಎತ್ಕೊಂಡ್ ಬಂದ್ಲು. ಅರೆ ಯಾಕೆಲ್ರು ಹೆದರ್ತಾ ಇದ್ದೀರಾ? ಅದ್ ಪಟಾಕಿ ಮಾಡ್ತಿದೆ, ಆ ದೇವ ಯಾರನ್ನೇನು ಮಾಡ್ತಿಲ್ಲ. ನಿಜಾನೇ, ಆ ದೇವ ಯಾರೂ ಏನು ಮಾಡ್ತಾ ಇಲ್ಲ. ಸರಿ ಬನ್ನಿ, ಎಲ್ರು ಹೋಗಿ ಪಟಾಕಿ ತಗೊಳ್ಳೋಣ, ದೀಪಾವಳಿ ಹಬ್ಬ ಆಚರಿಸೋಣ. ಬುಜ್ಜಿಗುಬ್ಬಚ್ಚಿ ಹೋಗಿ ಆ ದೇವಕ್ಕೆ ಹಣ ಕೊಟ್ಬಿಟ್ಟು ಬಂದ್ಲು. ಆಮೇಲೆ ಒಬ್ಬೊಬ್ಬರಾಗಿ ಹೋಗಿ ಆ ದೇವದ ಹತ್ತಿರ ಪಟಾಕಿಗಳನ್ನ ತಗೊಳ್ತಾ ಇದ್ರು. ಅದನ್ನ ನೋಡಿ ಆ ದೇವನು ತುಂಬಾನೇ ಖುಷಿಯಾಯ್ತು. ಎಲ್ಲದಕ್ಕೂ ಕಾರಣ ನೀನೇ, ನೀನೇ ನನ್ನನ್ನು ನೋಡಿ ಹೆದರದೆ ನನ್ನ ಹತ್ರ ಬಂದು ಪಟಾಕಿಗಳನ್ನ ತಗೊಂಡಿದ್ದು. ನಾನು ಯಾರು ನೋಡಿ ಯಾವ್ದಕ್ಕೂ ಹೆದರಲ್ಲ. ನಮ್ಮ ಊರಲ್ಲಿ ಇದ್ದಿದ್ದು ಒಂದೇ ಒಂದು ಪಟಾಕಿ ಅಂಗಡಿ ಮಾತ್ರ, ಅದರಲ್ಲಿದ್ದ ಪಟಾಕಿ ಎಲ್ಲಾನು ಖಾಲಿಯಾಗಿತ್ತು. ಅದಕ್ಕೆ ನಾವೆಲ್ರು ತುಂಬಾ ಬೇಜಾರಲ್ಲಿ ಇದ್ದಿದ್ದು. ಇವಾಗ ನೀನ್ ಬಂದು ಪಟಾಕಿ ಕೊಟ್ಟಿಯ, ಆದ್ರಿಂದ ನಾವೆಲ್ರು ತುಂಬಾ ಖುಷಿಯಾಗಿದ್ದೀವಿ. ಹೌದಾ, ಹಾಗಾದ್ರೆ ನನ್ಗಿನ್ನು ತುಂಬಾನೇ ಖುಷಿ. ಸರಿ ಒಂದೊಂದ್ ವರ್ಷನು ನೀನು ಪಟಾಕಿ ತಗೊಂಡ್ ಬಾ, ನಾವೆಲ್ರೂ ತಗೊಳ್ತೀವಿ. ಹಾಗೆ ಬುಜ್ಜಿಗುಬ್ಬಚ್ಚಿ ಆ ದೇವದ ಹತ್ರ ಮಾತಾಡ್ತಾ ಇತ್ತು. ಪಟಾಕಿಗಳನ್ನ ನೋಡಿ ಮಕ್ಕಳೆಲ್ರು ಕೂಡ ತುಂಬಾನೇ ಖುಷಿ ಆಗ್ತಿದ್ರು. ಎಲ್ರು ನಿನ್ನ ನೋಡಿ ಹೆದರ್ತಾ ಇದ್ವಿ, ಆದ್ರೆ ಇವಾಗ ನಿನ್ನಿಂದಾನೇ ಎಲ್ರು ಖುಷಿಯಾಗಿದ್ದಾರೆ. ಹೌದಾ, ನಿಜವಾಗ್ಲೂ ಇದು ನನಗ್ ಸಂತೋಷನೇ. ನಾನು ಇವಾಗ ಹೋಗ್ತೀನಿ. ಹಾಗಂತ ಹೇಳಿ ಆ ದೇವ ಅಲ್ಲಿಂದ ಹೋಗ್ಬಿಡ್ತು. ಆಮೇಲೆ ಎಲ್ರು ಪಟಾಕಿಗಳನ್ನ ಹೊಡೆದು ಸಂತೋಷವಾಗಿ ದೀಪಾವಳಿ ಆಚರಿಸಿದ್ರು. ತುನಿಗುಬ್ಬಚ್ಚಿಯ ಊರಿನಲ್ಲಿ ಎಲ್ರು ತುಂಬಾನು ಪ್ರಶಾಂತವಾಗಿದ್ರು. ಹೀಗಿರುವಾಗ ಆ ಊರಿಗೆ ಒಂದಿನ ಭಯಂಕರವಾದ ಒಂದು ದೆವ್ವ ಬಂತು. ಆ ದೆವ್ವಕ್ಕೆ ಮನೆಯಲ್ಲಿ ಮಲಗಿ ನಿದ್ದೆ ಮಾಡಬೇಕು ಅನ್ನುವ ಆಸೆ. ಆದ್ರಿಂದ ಅದೇ ಊರಲ್ಲಿದ್ದ ಮಹಿಹದಿನ ಮನೆ ಬಾಗಿಲನ್ನ ಹೋಗಿ ಬಡಿತಾ ಇತ್ತು. ಮಹಿಹದ್ದು ಆವಾಗ್ಲೇ ಗಾಢ ನಿದ್ದೆಯಲ್ಲಿತ್ತು. ಆವಾಗ ಬಾಗಿಲು ಬಡಿಯುವ ಶಬ್ದ ಕೇಳಿ ಯಾರಪ್ಪ ಈ ಸಮಯದಲ್ಲಿ ಅಂತ ಅಂದ್ಕೊಂಡು ಮಹಿಹದ್ದು ಎದ್ದು ಹೋಗಿ ಮನೆ ಬಾಗಿಲನ್ನ ತೆರೆದಾಗ ಹೊರಗಡೆ ದೆವ್ವ ನಿಂತ್ಕೊಂಡಿರೋದನ್ನ ನೋಡಿ
ಪಾಪ ಮಹಿಹದ್ದ ಶಾಕ್ ಆಯ್ತು. ತುಂಬಾನೇ ಹೆದರಿ ನಡುಗಕ್ಕೆ ಶುರು ಮಾಡಿತ್ತು. ಹಾ, ಏನಿದು ದೇವ್ವ, ನೀನ್ ಯಾಕೆ ಇಲ್ಲಿಗೆ ಬಂದೆ? ಇಲ್ಲಿಂದ ಹೋಗ್ಬಿಡು. ನನಗೇನಿದ್ರೆ ಬರ್ತಾ ಇದೆ, ಮಲ್ಗಕ್ಕೆ ಸ್ವಲ್ಪ ಜಾಗ ಕೊಡು. ಏನೋ, ನೀನ್ ಮಲ್ಗಕ್ಕೆ ನನ್ ಮನೇನೆ ಸಿಕ್ತಾ? ಹೀಗೆ ಯಾರ ಮನೆಗೆ ಬೇಕಾದ್ರೂ ನುಗ್ಬಿಡ್ತೀಯ? ಹಾಗೆಲ್ಲ ಮಾಡೋದು ತಪ್ಪು. ನೀನ್ ದೆವ್ವ, ನಿನ್ನ ನಾನ್ ಮನೆಯೊಳಗಡೆ ಹೇಗ್ ಬಿಡೋದು? ಇಲ್ಲಿಂದ ಹೋಗ್ಬಿಡು, ಇಲ್ಲಾಂದ್ರೆ ನಾನು ನಿನ್ನ ಬಂಧಿಸ್ಬಿಡ್ತೀನಿ. ಏನೋ, ಬೆದರಿಸಿದ್ರೆ ಹೋಗ್ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ಮರ್ಯಾದೆಯಾಗಿ ಮಲ್ಗಕ್ಕೆ ಸ್ವಲ್ಪ ಜಾಗ ಕೊಡು, ಇಲ್ಲಾಂದ್ರೆ ನಿನ್ ಪ್ರಾಣನ ನಾನು ತೆಗೆದು ಬಿಡ್ತೀನಿ. ಹಾ ಬೇಡ ಬೇಡ, ಅದ ನಂಗೆ ಭಯ ಆಗ್ತಾ ಇದೆ. ನೀನ್ ಇಲ್ಲಿಂದ ಹೋಗ್ಬಿಡು. ನನಗಿವಾಗ ಜಾಗ ಕೊಡು, ನಿನ್ ಮನೆ ನನಗೆ ತುಂಬಾ ಇಷ್ಟ ಆಗಿದೆ. ಹಾಗಂತ ಹೇಳಿ ದೇವ್ವ ಮಹಿಹದ್ದಿನ ಮನೆಯೊಳಗಡೆ ಹೋಗ್ಬಿಡ್ತು. ಪಾಪ ದೇವ್ವನ ಮಹಿಹದ್ದಿಂದ ತಡೆಯಕ್ಕೂ ಆಗ್ಲಿಲ್ಲ. ಹೀಗಿರುವಾಗ ದೇವ್ವ ಮಹಿಹದ್ದಿನ ಮಂಜದಲ್ಲಿ ಮಲ್ಕೊಂಡು ನಿದ್ದೆ ಮಾಡ್ತಾ ಇತ್ತು. ಮಹಿಹದ್ದು ಪಾಪ ಏನೋ ಮಾಡಕ್ಕಾಗದೆ ಆ ದೆವ್ವವನ್ನ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ಲು. ಹೀಗಿರುವಾಗ ಬೆಳಗಾಯಿತು. ಮಹಿಹದ್ದು ಎದ್ದು ನೋಡಿದಾಗ ಮನೆಯಲ್ಲಿ ದೆವ್ವ ಇಲ್ಲ, ಅಮ್ಮಯ್ಯ ಅಂತ ಅಂದ್ಕೊಂಡ್ಲು. ಹೀಗಿರುವಾಗ ಟುನಿಗುಬಚೆ ಊರಿನಲ್ಲಿ ದೊಡ್ಡವರೆಲ್ಲರೂ ಕೆಲ್ಸಕ್ಕೆ ಹೋಗ್ತಾ ಇದ್ರು, ಚಿಕ್ಕವರೆಲ್ಲರೂ ಸ್ಕೂಲಿಗೆ ಹೋಗ್ತಾ ಇದ್ರು. ಪಾಪ ಮಹಿಹದ್ದು ಕೂಡ ಆ ದೆವ್ವದ ಬಗ್ಗೆನೇ ಯೋಚನೆ ಮಾಡಿಕೊಂಡು ಏನ್ ಮಾಡುದು ಅಂತ ಗೊತ್ತಿಲ್ಲದೆ ಅದು ಕೆಲ್ಸಕ್ಕೆ ಹೋಗ್ತಾ ಇತ್ತು. ಹೀಗಿರುವಾಗ ಕೆಲ್ಸ ಮಾಡೋ ಜಾಗದಲ್ಲಿ ತನ್ನ ಗೆಳತಿಯರನ್ನ ನೋಡಿದ್ಲು. ಏನ್ ಮಹಿ, ಏನ್ ಭಯದಲ್ಲಿದ್ಯಾ? ಎಲ್ಲಿಗೆ ಹೋಗ್ತಾ ಇದೀಯಾ? ಅದೋ, ನನ್ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಟೋನಿ. ಸರಿ ಕೆಲ್ಸಕ್ಕೆ ಹೋಗೋ, ಅದಕ್ಕ್ಯಾಕೆ ಇಷ್ಟು ಭಯ? ಅದೋ, ನಾನು ನಿಮ್ಮೆಲ್ಲರ ಹತ್ರನೂ ಒಂದು ವಿಷಯ ಹೇಳಬೇಕು. ಏನಾಯ್ತು, ಏನಾದರೂ ಪ್ರಾಬ್ಲಮ್ಮಾ? ಆ ಹೌದು ಟೋನಿ, ನಿನ್ನೆ ರಾತ್ರಿ ದೆವ್ವ ನನ್ನ ಮನೆಗೆ ಬಂತು, ರಾತ್ರಿ ಇಡೀ ನನ್ನ ಮನೆಯಲ್ಲೇ ಮಲಗಿತ್ತು. ಏನ್ ಮಹಿ, ಬೆಳಗ್ಗೆ ತುಂಬಾನೇ ಜೋಕ್ ಮಾಡ್ತಾ ಇದೀಯಾ? ಅಲ್ಲ ಮಹಿ, ನನಗೆ ದೆವ್ವ ಅಂದ್ರೆ ಭಯ ಅಂತ ಗೊತ್ತು ತಾನೆ, ಬೆಳಗ್ಗೆ ಬೆಳಗ್ಗೆ ಈ ರೀತಿ ಯಾಕೆ ಮಾತಾಡ್ತಿದ್ಯಾ? ಅಯ್ಯೋ ನಿಜ, ನಿನ್ನೆ ರಾತ್ರಿ ದೆವ್ವ ನನ್ನ ಮನೆಗೆ ಬಂದಿತ್ತಪ್ಪ. ಹಾಗಂತ ಮಹಿಹದ್ದು ನಿನ್ನೆ ನಡೆದಿದ್ದೆಲ್ಲಾನು ಹೇಳಿತ್ತು. ಅದನ್ನು ಕೇಳಿ ಎಲ್ಲರೂ ತುಂಬಾ ಆಶ್ಚರ್ಯಪಟ್ರು. ಚಿಚುಕಾಗಿಗಂತೂ ಭಯ ಶುರು ಆಯ್ತು. ಏನ್ ಹೇಳ್ತಾ ಇದೀಯಾ, ದೆವ್ವ ನಿನ್ ಮನೆಗೆ ಬಂದು ಮಲಗ್ತಾ ಇತ್ತಾ? ಆದ್ರೆ ಏನಿದು ಆಶ್ಚರ್ಯ? ಹೌದ್ ಮತ್ತೆ, ದೆವ್ವ ನನ್ನ ಮನೆಗೆ ಬಂದಿದ್ರೆ ನಾನು ಸತ್ತೇ ಹೋಗ್ತಿದ್ದೆ. ಮತ್ತೆ ನಾನ್ ನಿನ್ನೆ ಮನೆಯೊಳಗಡೆ ಬರಬೇಡ ಅಂತ ಹೇಳಿದ್ದಕ್ಕೆ ನಿನ್ನ ಸಾಯಿಸ್ಬಿಡ್ತೀನಿ ಅಂತ ಬೆದರಿಸ್ತು, ಬೇರೆ ದಾರಿ ಇಲ್ಲದೆ ಬಿಟ್ಟೆ. ಬೆಳಿಗ್ಗೆ ಎದ್ದು ನೋಡಿದ್ರೆ ಮನೆಯಲ್ಲಿ ಎಲ್ಲೂ ಇಲ್ಲ, ಅಮ್ಮಯ್ಯ ತಪ್ಪಿಸ್ಕೊಂಡೆಪ್ಪ ಅಂತ ಹೇಳ್ಬಿಟ್ಟು ನಾನು ಬಂದ್ಬಿಟ್ಟೆ. ಹಾಗೆ ಸ್ವಲ್ಪ ಸಮಯದ ನಂತರ ಎಲ್ಲರೂ ಅವ್ರವ್ರ ಕೆಲಸನ ಮಾಡೋಕ್ಕೆ ಶುರು ಮಾಡಿದ್ರು. ಆದರೆ ಮನಸ್ಸಿನಲ್ಲಿ ಮಾತ್ರ ಆ ದೆವ್ವದ ಬಗ್ಗೆನೇ ಯೋಚನೆ ಮಾಡಿಕೊಂಡು ಎಲ್ಲರೂ ಹೆದರ್ತಾ ಇದ್ರು. ಹೀಗಿರುವಾಗ ಸಂಜೆ ಸಮಯ ಕೆಲಸ ಮುಗಿಸ್ಕೊಂಡು ಎಲ್ಲರೂ ಮನೆಗೆ ಹೋದ್ರು. ಟುನಿ ಚಿಚುನ ಹೆದರ್ಬೇಡ ಅಂತ ಹೇಳಿದ್ಲು. ಹೀಗಿರುವಾಗ ಆದಿನ ರಾತ್ರಿ ಸಮಯ ಆ ದೆವ್ವ ಪುನಃ ಊರಿನೊಳಗಡೆ ಬಂತು. ಈ ಸಲ ಲೂಸಿ ಪಾರಿವಾಳದ ಮನೆ ಬಾಗಿಲನ್ನ ಬಡೀತು. ಯಾರು ಅಂತ ಅಂದ್ಕೊಂಡು ಬಾಗಿಲು ಓಪನ್ ಮಾಡಿದ್ರೆ ಹೊರಗಡೆ ದೆವ್ವ ಇರೋದನ್ನ ನೋಡಿ ಅಯ್ಯಯ್ಯೋ ದೆವ್ವ ದೆವ್ವ. ಏಯ್ ಕಿರಿಚ್ಬೇಡ, ನಾನಿವತ್ತು ನಿನ್ ಮನೇಲಿ ಮಲ್ಕೊಳ್ತೀನಿ, ಕಿಚ್ಚಿದ್ರೆ ನಿನ್ನ ನಾನು ಸಾಯಿಸ್ಬಿಡ್ತೀನಿ. ಇಲ್ಲ ಇಲ್ಲ, ನೀನ್ ಮಲ್ಕೋ, ನಾನು ಮಾತ್ರ ಹೋಗ್ಬಿಡ್ತೀನಿ. ಎಲ್ಲಿಗೆ ಹೋಗ್ತೀಯಾ? ಎಲ್ಲಾದರೂ ಹೊರಗಡೆ ಹೋಗಿ ನನ್ನ ಬಗ್ಗೆ ಯಾರ ಹತ್ರನಾದರೂ ಹೇಳಿದ್ರೆ ಆಮೇಲೆ ನಿನ್ನ ಪ್ರಾಣ ನನ್ನ ಕೈಯಲ್ಲಿರುತ್ತೆ. ಇಲ್ಲ ಇಲ್ಲ, ನಾನು ಎಲ್ಲಿಗೂ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ. ಹಾಗಂತ ಹೇಳಿ ಲೂಸಿ ಪಾರಿವಾಳ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಹೋಗಿ ಕೂತ್ಕೊಂಡು ದೆವ್ವವನ್ನ ನೋಡ್ತಾ ಇತ್ತು. ಆ ದೆವ್ವ ಅಂತೂ ಮಲಗಿ ನಿದ್ದೆ ಮಾಡಿ ಬೆಳಿಗ್ಗೆ ಅಲ್ಲಿಂದ ಎದ್ದು ಹೊರಗಡೆ ಹೋಯಿತು. ಪಾಪ ಲೂಸಿ ಪಾರಿವಾಳ ದೆವ್ವನ ನೋಡಿ ಹೆದ್ರಿ ಆ ರಾತ್ರಿ ಇಡೀ ನಿದ್ದೆ ಮಾಡಲೇ ಇಲ್ಲ, ಹಾಗೇನೆ ಕೂತ್ಕೊಂಡು ಆ ದೆವ್ವನ ನೋಡ್ತಾನೆ ಇದ್ಲು. ಆ ದಿನ ಇಡೀ ಪಾಪ ಲೂಸಿ ಪಾರಿವಾಳ ಸುಮ್ಮನೆ ಕೂತ್ಕೊಂಡಿದ್ಲು. ಯಾರು ಏನೇ ಪ್ರಶ್ನೆ ಕೇಳಿದ್ರು ಯಾರಿಗೂ ಯಾವುದೇ ಉತ್ತರನೂ ಕೊಡ್ಲಿಲ್ಲ. ಹೀಗಿರುವಾಗ ಈ ಕಡೆ ಟುನಿ ಅವಳ ಪಾಡಿಗೆ ಕೆಲ್ಸಕ್ಕೆ ಹೋದ್ಲು. ಏನ್ ಮಹಿ, ನೆನ್ನೆ ರಾತ್ರಿ ದೆವ್ವ ನಿನ್ ಮನೆಗೆ ಬಂತ? ಇಲ್ಲ ಇಲ್ಲ, ನೆನ್ನೆ ಬಂದಿಲ್ಲ, ಅದಕ್ಕೆ ನಾನಿವಾಗ ತುಂಬಾನೇ ಸಂತೋಷವಾಗಿದ್ದೀನಿ. ಓ ಓಕೆ ಓಕೆ, ಅಂದ್ರೆ ದೆವ್ವ ಊರ್ ಬಿಟ್ಟು ಹೋಗಿರ್ಬೋದು, ಇನ್ ಯಾರಿಗೂ ಏನು ಪ್ರಾಬ್ಲಮ್ ಇಲ್ಲ. ಹೌದೌದು, ಇನ್ ಯಾರಿಗೂ ಯಾವುದೇ ತೊಂದರೆನೂ ಕೊಡಲ್ಲ ಬಿಡು. ಒಳ್ಳೇದಾಯ್ತು,
ದೇವ್ವ ನನ್ನ ಮನೆಗೆ ಬರುತ್ತೋ ಏನೋ ಅಂತ ನಾನು ತುಂಬಾನೇ ಹೆದರು ಬಿಟ್ಟಿದ್ದೆ. ಹಾಗೆ ಎಲ್ಲರೂ ನಗುತ್ತಾ ಅವ್ರವ್ರ ಕೆಲಸನ ಮಾಡೋಕ್ಕೆ ಶುರು ಮಾಡಿದ್ರು. ಆ ದಿನ ಎಲ್ಲರೂ ಮನೆಗೆ ವಾಪಸ್ ಹೋದ್ಮೇಲೆ ಸ್ವಲ್ಪ ಹೊತ್ತು ಹೊರಗಡೆ ಕೂತ್ಕೊಂಡು ಮಾತಾಡ್ತಾ ಇದ್ರು. ಹೀಗಿರುವಾಗ ರಾತ್ರಿಯ ಸಮಯ ದೇವ್ವ ಅವರೆಲ್ಲರನ್ನ ನೋಡ್ತಾ ಇತ್ತು, ಯಾವಾಗ ಅವರೆಲ್ಲರೂ ಮನೆಗೆ ಹೋಗ್ತಾರೆ ಅಂತ. ಹೀಗಿರುವಾಗ ಸ್ವಲ್ಪ ಸಮಯದ ನಂತರ ಎಲ್ಲರೂ ಮನೆಗೆ ಹೋದ್ಮೇಲೆ ಈ ಸಲ ದೇವ್ವ ಚಿಚುಕಾಗೆಯ ಮನೆಯ ಬಾಗಿಲನ್ನು ಬಡಿತಾ ಇತ್ತು. ಚಿಚುಕಾಗೆ ದೇವ್ವ ಊರಲ್ಲಿಲ್ಲ, ಎಲ್ಗೋ ಹೋಗ್ಬಿಡ್ತು ಅಂತ ಅಂದ್ಕೊಂಡು ತುಂಬಾನೇ ಧೈರ್ಯದಿಂದ ಹೋಗಿ ಬಾಗಿಲು ಓಪನ್ ಮಾಡಿದ್ಲು. ಆವಾಗ ಹೊರಗಡೆ ದೇವ್ವ ನಿಂತ್ಕೊಂಡಿರೋದನ್ನು ನೋಡಿ ಪಾಪ ಚಿಚುಕಾಗೆ ತುಂಬಾನೇ ಹೆದರ್ಬಿಡ್ತು. ತುಂಬಾ ಭಯ ಜಾಸ್ತಿ ಆಗಿದ್ರಿಂದ ಹೃದಯ ಬಡಿತ ನಿಂತೋಗಿ ಅಲ್ಲೇ ಸತ್ತೋಯ್ತು. ದೇವ್ವ ಅದರ ಮನೆಯೊಳಗಡೆ ಹೋಗಿ ಮಲಗಿ ನಿದ್ದೆ ಮಾಡಿತು. ಮರುದಿನ ಬೆಳಗ್ಗೆ ಚಿಚು ಮನೆಗೆ ಚೋಟಿಗಿಳಿ ಹೋಗಿ ನೋಡಿದಾಗ ಅಲ್ಲಿ ಚಿಚುಕಾಗೆ ಸತ್ತೋಗಿರೋದನ್ನ ನೋಡಿ ಅವಳು ಆಶ್ಚರ್ಯಪಟ್ಲು. ತಕ್ಷಣ ಟುನಿ ಗುಬ್ಬಚ್ಚಿ ಹತ್ರನು ಹೇಳಿದ್ಲು, ಟುನಿ ಚೋಟು ಇಬ್ರು ಕೂಡ ಸತ್ತೋಗಿರುವ ಚಿಚುನ ನೋಡಿ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾ ಇದ್ರು. ಆ ಸಮಯದಲ್ಲಿ ಅಲ್ಲಿಗೆ ಲೂಸಿ ಪಾರಿವಾಳನು ಬಂತು. ಚಿಚುಕಾಗೆ ಬಾಗಿಲ್ ಹತ್ರನೇ ಬಿದ್ದು ಸತ್ತೋಗಿರೋದನ್ನ ನೋಡಿ ಲೂಸಿಗೆ ಡೌಟ್ ಬಂತು. ಆಮೇಲೆ ಚಿಚುಕಾಗಿಗೆ ಮಾಡ್ಬೇಕಾಗಿರೋ ಅಂತಿಮ ಸಂಸ್ಕಾರನ ಎಲ್ರೂ ಸೇರಿ ಮಾಡಿದ್ರು. ಚಿಚುಕಾಗಿ ಹೇಗೆ ಸತ್ತಿರ್ಬೋದು ಅಂತ ಎಲ್ರೂ ಯೋಚನೆ ಮಾಡ್ತಾ ಇದ್ರು. ಟುನಿ, ಚಿಚು ಹೇಗೆ ಸತ್ತಿರ್ಬೋದು, ನನಗೇನು ಅರ್ಥನೇ ಆಗ್ತಿಲ್ಲ. ಹೌದು, ನನಗೂ ಏನು ಅರ್ಥ ಆಗ್ತಾ ಇಲ್ಲ. ಅವಳಿಗೆ ಯಾವುದೇ ಕಾಯಿಲೆನೂ ಇಲ್ಲ, ಹಾಗಿರುವಾಗ ಹೇಗೆ ನನಗೆ ಯಾಕೋ ಅವಳು ಸತ್ತೋದ ತರಾನೇ ಅನಿಸ್ತಾ ಇಲ್ಲ. ಹಾ ಹೌದು, ಅವಳು ಇಲ್ಲೇ ಎಲ್ಲೋ ಇದ್ದಾಳೆ ಅನ್ನೋ ತರ ಅನಿಸ್ತಿದೆ. ಹೀಗೆ ಅವರಿಬ್ರು ಮಾತಾಡ್ತಾ ಇದ್ದಾಗ ಆ ಸಮಯಕ್ಕೆ ಅಲ್ಲಿಗೆ ಲೂಸಿ ಪಾರಿವಾಳ ಹಾಗೂ ಮಹಿಹದ್ದು ಇಬ್ರು ಬಂದ್ರು. ಆಮೇಲೆ ಅವರೆಲ್ಲರೂ ಸೇರಿ ಮಾತಾಡ್ತಾ ಇದ್ರು. ಹೌದು, ಈ ಚಿಚು ಹೇಗ್ ಸತ್ಲು ಅಂತ ನಿಮಗ್ ಗೊತ್ತಾ? ಇಲ್ಲ, ನಾವು ಕೂಡ ಅದ್ರ ಬಗ್ಗೆ ಮಾತಾಡ್ತಿದೀವಿ. ಒಂದ್ ವೇಳೆ ಅವಳು ಆ ದೆವ್ವನ ನೋಡಿರ್ಬೋದಾ? ಇಲ್ಲ ಇಲ್ಲ, ಆ ದೆವ್ವ ಇದಕ್ಕೆ ಕಾರಣ ಅಲ್ಲ. ನನ್ ಮನೆಗೆ ದೆವ್ವ ಬರ್ಲಿಲ್ಲಲ್ಲ, ಆಮೇಲೆ ಹೇಗೆ? ಹಾಗೆ ಅವರೆಲ್ಲರೂ ಮಾತಾಡ್ತಾ ಇದ್ದಾಗ ಲೂಸಿ ಪಾರಿವಾಳ ಅವ್ರ ಹತ್ರ ಈ ರೀತಿ ಹೇಳಿದ್ಲು, ಇದು ಆ ದೆವ್ವದ ಕೆಲ್ಸ ಅಲ್ಲ ಅಲ್ವಾ? ಅರೆ, ಆ ದೆವ್ವದ ಬಗ್ಗೆ ನಿನಗ್ ಹೇಗೆ ಗೊತ್ತು? ಮೊನ್ನೆ ರಾತ್ರಿ ನಮ್ ಮನೆಗ್ ಬಂದು ನಮ್ ಮನೇಲಿ ಮಲಗಿತ್ತು. ಯಾರ ಹತ್ರನಾದ್ರೂ ಹೇಳಿದ್ರೆ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತು. ಹಾಗಾದ್ರೆ ಇದು ನಿಜವಾಗ್ಲೂ ಆ ದೇವದ ಕೆಲ್ಸನೇ ಇರ್ಬೇಕು. ಹೌದೌದು, ಇವತ್ ರಾತ್ರಿ ಯಾರ ಮನೆಗ್ ಬಂದ್ರು ಮಾತ್ ಕೊಟ್ಕೊಂಡೆ ನಮ್ಗೊಂದ್ ಫೋನ್ ಮಾಡಿ. ಹಾಗೆ ಮಾತಾಡ್ಕೊಂಡು ಅವರೆಲ್ಲರೂ ಮನೆಗೆ ಹೋದ್ರು. ಆ ದಿನ ರಾತ್ರಿಯ ಸಮಯ ಟುನಿ ಗುಬ್ಬಚ್ಚಿಯ ಮನೆಗೆ ಆ ದೇವ್ವ ಬರ್ತಾ ಇತ್ತು. ಬಾಗಿಲು ಬಡಿಯುವ ಶಬ್ದ ಕೇಳಿ ಟುನಿ ಗುಬ್ಬಚ್ಚಿ ಕಿಟಕಿಯಿಂದ ಹೊರಗಡೆ ಇಣುಕಿ ನೋಡಿದಾಗ ಮನೆ ಹೊರಗಡೆ ನಿಂತ್ಕೊಂಡಿರೋದು ದೆವ್ವ ಅನ್ನೋದನ್ನ ಅವಳು ಕನ್ಫರ್ಮ್ ಮಾಡಿ ಆಮೇಲೆ ಮಹಿಹದ್ದಿಗೆ ಕಾಲ್ ಮಾಡಿ ಧೈರ್ಯವಾಗಿ ಬಾಗಿಲು ಓಪನ್ ಮಾಡ್ಕೊಂಡು ಹೊರಗಡೆ ಬಂದ್ಲು. ಏನ್ ದೇವ್ವ, ಯಾಕೆ ಇಲ್ಲಿಗೆ ಬಂದೆ? ಇಲ್ಲಿಂದ ಹೋಗ್ಬಿಡು. ನಾನು ಹೋಗಲ್ಲ, ನಿಮ್ ಮನೆಯಲ್ಲಿ ಮಲಗಿ ನಿದ್ದೆ ಮಾಡೋದಕ್ಕೋಸ್ಕರ ಬಂದಿದ್ದೀನಿ. ನನ್ನ ಮನೇಲಿ ಯಾಕೆ ನಿದ್ದೆ ಮಾಡ್ತೀಯ? ಬೇಡ ಬೇಡ. ಇಲ್ಲ ಅಂದ್ರೆ ನಿನ್ನ ನಾನು ಕೊಂದಾಕ್ಬಿಡ್ತೀನಿ. ಅಯ್ಯಯ್ಯೋ, ಬೇಡ ಬೇಡ, ಹೋಗು, ಹೋಗಿ ಮಲ್ಗು. ದೆವ್ವ ಹೋಗಿ ಮಲ್ಗಿ ನಿದ್ದೆ ಮಾಡ್ತಾ ಇದ್ದಾಗ ತುನಿಗುಬ್ಬಚ್ಚಿ ಅವಳ ಗೆಳತಿಯರಿಗೋಸ್ಕರ ಕಾಯ್ತಾ ಇದ್ಲು. ಆವಾಗ್ಲೇ ಎಲ್ರೂ ಅಲ್ಲಿಗೆ ಬಂದ್ರು. ಎಲ್ರೂ ಸೇರಿ ಆ ದೆವ್ವದ ಹತ್ತಿರ ಹೋದ್ರು. ನೀವೆಲ್ರು ಇಲ್ಲಿಗೆ ಯಾಕೆ ಬಂದಿದ್ದೀರಾ? ಅರೆ, ಯಾಕೆ ಎಲ್ರು ಮನೆಗೆ ಹೋಗಿ ಈ ರೀತಿ ತೊಂದರೆ ಕೊಡ್ತಾ ಇದೀಯಾ? ನಮ್ ಪಕ್ಕದ ಮನೆ ಚಿಚ್ಚನ ಕೊಂದಿದ್ದು ನೀನೇನಾ? ನಾನ್ ಯಾರಿಗೂ ಯಾವುದೇ ಹಾನಿನೂ ಮಾಡಲ್ಲ. ನನ್ನ ನೋಡಿ ಭಯದಲ್ಲಿ ಅವಳು ಹೃದಯ ನಿಂತೋಗಿ ಸತ್ತೋದ್ಲು. ನಾನ್ ಮಲಗಿ ಆಮೇಲೆ ಎದ್ದೋದಷ್ಟೇ. ಆದ್ರೆ ನೀನ್ ಯಾಕೆ ಎಲ್ರು ಮನೆಗೆ ಹೋಗ್ತಾ ಇದೀಯಾ? ನನಗೆ ಅಂತ ಮನೆ ಇಲ್ಲ. ನನಗೆ ಮನೇಲಿ ಮಲಗಿ ನಿದ್ದೆ ಮಾಡೋದು ತುಂಬಾ ಇಷ್ಟ, ಅದಕ್ಕೆ ಬರ್ತಾ ಇದ್ದೀನಿ. ಅದನ್ನ ಬಿಟ್ಟು ಯಾರಿಗೂ ಯಾವುದೇ ತೊಂದರೆನೂ ಕೊಡಲ್ಲ. ಸರಿ, ಹಾಗಾದ್ರೆ ಅಡವಿಯಲ್ಲಿ ನಿನಗೆ ಮನೆ ಕಟ್ಟಿ ಕೊಡ್ತೀವಿ, ಇಲ್ಲಿಗೆ ಬರಬಾರ್ದು ನೀನು. ಹೌದಾ, ಸಂತೋಷ. ಹಾಗಾದ್ರೆ ಇನ್ಮುಂದೆ ಯಾವಾಗ್ಲೂ ನಾನು ಊರೊಳಗಡೆ ಬರಲ್ಲ. ಹಾಗಂತ ಹೇಳಿ ಆ ದೆವ್ವ ಅಲ್ಲಿಂದ ಹೋಗ್ಬಿಡ್ತು. ಚಿಚುಕಾಗೆ ಸತ್ತೋಗಿದ್ದು ಅದ್ರ ಭಯದಿಂದಾನೇ ಅನ್ನೋದನ್ನ ಎಲ್ರೂ ಅರ್ಥ ಮಾಡ್ಕೊಂಡ್ರು. ದೆವ್ವ ಇನ್ನು ಯಾವಾಗ್ಲೂ ಬರಲ್ಲ ಅಂತ ಅಂದ್ಕೊಂಡು ಅವರೆಲ್ಲರೂ ಖುಷಿಯಾಗಿನೂ ಇದ್ರು.